지수한테 도착했다는 분이야, 뭐. 네, 박대리한테 내놓고만 있습니다. 내놓고 말고. ನಮ್ಮ ಷಣ್ಮುಖ ಶಿಶುವಾಗಿದ್ದ ಹೌದು
ಏಳು ದಿನಗಳಲ್ಲಿ ಆ ತಾರಕನನ್ನು ಕೊಂದ, ಏಳು ದಿನಗಳಲ್ಲಿ ಕೊಂದ ಅನ್ನುವುದರ ಅರ್ಥ ತಾರಕನ ಮರ್ಧನವನ್ನು ಮಾಡಿದ ಅಂತ. ಅಲ್ಲಿ ವರ್ತಿಸುವುದು ಯಾವುದನ್ನ ಅನ್ನೋದನ್ನು ನೀನು ಆಲೋಚಿಸಬೇಕು. ಅಲ್ಲಿ ಒಂದು ಜ್ಞಾನ, ಮತ್ತೊಂದು ಅಜ್ಞಾನ. ತಾರಕ ಎನ್ನುವಂಥದ್ದು ಅಜ್ಞಾನ ಎನ್ನುವಂಥದ್ದು. ಹಾಗೆ ಜ್ಞಾನ ಬೇಕು, ಜ್ಞಾನ ಬರುವುದರಿಂದ ಪರಶಿವನಿಂದ ಜ್ಞಾನ ಅವಲಂಬಿಸಬೇಕು. ಆ ಕಾರಣದಿಂದ ಈ ಕತ್ತಲು ಒಂದಿಟ್ಟುಕೋ, ಆ ಕತ್ತಲು ಇರುವಂತಹ ಪ್ರದೇಶದಲ್ಲಿ ಒಂದು ಸಣ್ಣ ಬೆಳಕಿನ ಬಿಟ್ಟಿಗೆ ಒಂದು ಕಿರಣ ಸೋಕಿದರೂ ಕೂಡ ಕತ್ತಲು ಮಾಯವಾಗಿ ಬೆಳಕುತ್ತಾರೆ. ಅಲ್ಲಿ ಶಿವನ ಜ್ಞಾನ ಎನ್ನುವುದು ಹೊರಟು ಅದು ಷಣ್ಮುಖನ ರೂಪದಲ್ಲಿ ತಾರಕನನ್ನು ವರ್ತಿಸಿತು. ಕೊಟ್ಟಿತ್ತು ಇನ್ನೊಂದನ್ನು ಹೇಳ್ತೇನೆ, ಅದು ಶಿವನಿಂದ ಬಂದರೆ ಶಿವನೇ ಜ್ಞಾನ. ಜ್ಞಾನ ಬರಬೇಕು ಅಂತ ಇದ್ದು ಬುದ್ಧಿವಂತನಾಗಿ ನಾನು ಜ್ಞಾನಿಯನ್ನು ತೋರಿಸ್ಬೇಕು. ಈಗ ಏಳು ದಿನಗಳಲ್ಲಿ, ಏಳು ದಿನಗಳಲ್ಲಿ ಕೊಡ್ತೇನೆ ಅಂತ ಚಂದ ಶಿಶುಗಳು ಏಳು ದಿವಸ ಕೊಡ್ಲಿಕ್ಕೆಲ್ಲ ಸಾಧ್ಯ ಇಲ್ಲ. ಅದೊಂದು ರೂಪಕ ಅಷ್ಟೇ, ಜಗತ್ತಿಗೆ ಅರ್ಥೈಸಿಕೊಳ್ಳುವುದಕ್ಕೆ, ಕೆಟ್ಟದ್ದು ಯಾವ್ದು ಒಳ್ಳೆಯದಾವ್ದು ಅರ್ಥೈಸಿಕೊಳ್ಳುವುದಕ್ಕೆ ಒಂದು ರೂಪಕವನ್ನು ಕೊಟ್ಟ. ನೀವು ಗುರುಗಳು ಯಾಕೆ ಮಾಡಿದ್ರು ಆಮೇಲೆ ಅಲ್ಲಿ ನೀವು ವಾದ ಮಾಡಿದ್ರು ಅದು ಸತ್ಯವೇ. ಆಮೇಲೆ ಇನ್ನೊಂದು ವಿಚಾರವನ್ನು ಹೇಳ್ತೇನೆ. ಅವರೆಲ್ಲ ಅವರಿಬ್ಬರೂ ಕೂಡ ದುಷ್ಟ ಶಕ್ತಿಯನ್ನು ಮರ್ತಿಸುವ ಸಲುವಾಗಿ ಸಂಕಲ್ಪಿತರಾಗಿ ಬಿಟ್ಟಿರುವಂತವರು. ಚೋಳನ ಕೊಲ್ಲಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ಜ್ಞಾನರಾದವರಿಗೆ ಮಾತಿನ ಪೆಟ್ಟು, ಕೋಣರಾದವರಿಗೆ ದೊಣ್ಣೆ ಪೆಟ್ಟು. ಹಿಂದೆ ಮುಂದೆ ನೋಡದೆ ತನ್ನ ಬಲಗೈಯ ಹೆಬ್ಬೆರಳನ್ನು ಕಡಿದು ಚೆಲ್ಲಿ ನನ್ನ ಪಾಲಿಗೆ ದುರ್ಗ
ವರದಕ್ಷಿಣೆಯಾಗಿ ಕೊಟ್ಟಿದ್ದ ಏಕಲವ್ಯ. ಅರ್ಥದಲ್ಲಿ ಗುರುವಾದ ಸ್ವಾರ್ಥದಿಂದ ಆಲೋಚಿಸಬಾರದಂತೆ. ಆದ್ರೆ ಆ ಸಂದರ್ಭದಲ್ಲಿ ನನಗೆ ಸ್ವಾರ್ಥವೇ ಹೆಚ್ಚಾಗಿ ಹೋಗಿತ್ತು. ಅಂದಿನ ಆ ಒಂದು ಕೃತ್ಯಕ್ಕೆ ಇಂದು ಈ ಸರಿಯಾಗಿ ಬರುತ್ತೆ. ನಮ್ಮಲ್ಲೇನು ಪಟು ಪಟರಿಗೆ ಕೊರತೆ ಇಲ್ಲ, ಬೇಕಾದಷ್ಟು ಮಂದಿ ಇದ್ದಾರೆ. ಯುದ್ಧ ಹೇಗೆ ಮುಂದುವರಿಯುತ್ತದೆ, ಏನು ಮಾಡಬೇಕು ಆಲೋಚಿಸುತ್ತಾರೆ. ಈ ಘೋರನನ್ನು ಸಹಿಸುವನೇ
ಸಾಧ್ಯವೇ ಇಲ್ಲ. ಏನಾದರೂ ಒಂದು ಉಪಾಯ ನೋಡೋಣ. ನಮ್ಗೆ ಅರ್ಥ ಆಗುವಾಗಲೇ ಬೆಳಗಾಗಿ ಹೋಗ್ತದೆ ಅಷ್ಟೇ.
ಎಂಟು ಸಾವಿರ ಮುಗಟವಾದರನ್ನ ಕೊಲ್ತೇನೆ ಅಂತ ಹೇಳಿದ್ರೆ ಹೊರತು ಪಾಂಡವರಲ್ಲಿ ಒಬ್ಬನ್ ತೆಗಿತೀನಿ ಅಂತ. ಹಾಗೆ ನಮ್ಗೆ ಅತಿ ಸಂತೋಷ ಆಗ್ತೇ ಹೊರತು ಇದೆ ಅಂತ ಗೊತ್ತಾಗಲಿಲ್ಲ. ಅವನು ಇವನು ಎನ್ನುವ ಆರಾಧನೆಯಲ್ಲಿ ಬಂದು ಬಂದವರಿಗೆಲ್ಲ ನೀವು ಅಪ್ಪಣೆ ಕೊಟ್ಟು ಕಳುಹಿಸಿಕೊಡ್ತಾ ಇದೀಯ. ನಾನು ಬಂದಿಕೊಂಡು ಎಷ್ಟೊತ್ತಾ ಇರ್ಬೇಕು ನನಗೆ, ಈಗ ಕಾಯ್ತಾನೆ ಈಗ ಕಾಯ್ತಾನೆ ಈಗ ಕಾಯ್ತಿಂದ ಹಾಲು ಬಂದಿಲ್ಲ. ಆದ್ರಿಂದ ಅವ್ರು ಇದ್ದು ಕೊಟ್ಟಿಲ್ಲ ಅಂತ ನಾನೇ ಪ್ರವೇಶ ಮಾಡಿದ್ದೀನಿ. ನೀನು ಕಲ್ತದ್ದಲ್ಲ ಹಿಂದೀಗ ಅವರು ಇವರು ಜೊತೆ ಬಿಡು ನನಗೆ ಅಪ್ಪಣೆ ಬಿಡು ಹಾ
ಯುದ್ಧ ಭೂಮಿಗೆ ಹೋಗುವಾಗ ಹೀಗೆ ಹೋಗುದೇ, ಹೀಗೆ ಹೋದದ್ದಾದ್ರೆ ಎಲ್ಲವಂತೆ ನಾನಾಗ್ತೇನೆ, ಎಲ್ಲವಂತೆ ನಾನಲ್ಲ ನನ್ನಂತೆ ಯಾರು ಇಲ್ಲ ಅಂತ ಆಗ್ಬೇಕು. ಹಾಗಾಗಬೇಕಂದ್ರೆ ಏನ್ ಮಾಡ್ಬೇಕು? ಶಬ್ದ ಆಗ್ಬೇಕು. ಶಬ್ದ ಆಗ್ಬೇಕು. ಶಬ್ದ ಅಂದ್ರೆ ಯಾವ್ದು? ಎಲ್ಲವರಿಗೆ ಕೇಳುವಂತೆ ಶಬ್ದ ಆಗ್ಬೇಕೇ ಹೊರತು ಒಳ್ಳೊಳ್ಳೆ ಶಬ್ದ. ಶಂಕ ಬೇರಿ ಇತ್ಯಾದಿಗಳನ್ನು ಮಾಡಿಸ್ಬೇಕು. ಚಂಡವಾದಗಳು ಬಿಡಿ ಹಿಂದಿಲ್ವಾ ನಮ್ ಪ್ರವೇಶ ಒಂದ್ ನಾಲ್ಕೈದು ಚಂಡಿ ಇಟ್ಕೊಂಡು ಒಂದ್ ಚಂಡೆ ಹಾಗೆ ಈಗ ಒಂದು ಚಂಡಿ ಆಗಿ ಎರಡು ಚಂಡಿ ಆಗಿ ಬಿಡಿ ಎಲ್ಲಿವರೆಗೆ ಬಿಡಬೇಕು? ಚಂದ ಹರಿವಲ್ಲರಿ ಅಲ್ಲಿ ಅವರು ಚಂಡಿಯ ಜನ್ಮ ಹೊಲಿ ಹರಿದು ಹೋಯ್ತು ಅಂತಾದ್ರೆ ಅಣ್ಣನ ಸಂಬಳ ಕೇಳ್ಬೇಡಿ. ಇವತ್ತಿನ ಸಂಬಳದಲ್ಲ ವ್ಯವಸ್ಥೆ ಮಾಡ್ತಾರೆ. ಇಷ್ಟೊತ್ತಿನಲ್ಲ ಬಂದೆ, ಇನ್ನೂ ಏರ್ ಮಂದೆ ಹಾಕಿ ನಮ್ಗೆ ಇಳಿದಂತೆ ಕೆಲಸ ಮಾಡ್ಲಿಕ್ಕಾಗುತ್ತೆ. ಹಾಗಾಗಿ ಏರ್ ಮಂದಿ ಮೊದಲೇ ನೋಡಿ ಚಂಡೆ ಮದ್ದಲ ಮಾತ್ರ ಅಲ್ಲ ಶಂಕ ನಗಾಡಿ ಇತ್ಯಾದಿಗಳನ್ನು ಬಾರಿಸಿಕೊಂಡು ಹೋಗುವಾಗ ಎದುರು ಬರುವಂತಹ